ನಮ್ಮ ಎಮ್ ಎಲ್ ಎಗೆ ಬರೋಣ. ನಮ್ಮ ಎಮ್ ಎಲ್ ಎ ಪವರ್ ಟಿ ವಿ ಸಮೀಕ್ಷೆಗೆ ಅದ್ಭುತವಾದಂಥ ಪ್ರತಿಕ್ರಿಯೆ ಸಿಗ್ತಾ ಇದೆ. ಬಳ್ಳಾರಿ ನಗರ ಕ್ಷೇತ್ರದ ಪವರ್ ಸಮೀಕ್ಷೆ ಮುಕ್ತಾಯವಾಗಿದೆ. ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ನಡೆದಂಥ ಸಮೀಕ್ಷೆ. ಬಳ್ಳಾರಿ ನಗರ ಸಮೀಕ್ಷೆಯಲ್ಲಿ ಯಾರಾಗಲಿದ್ದಾರೆ ಎಂ ಎಲ್ ಎ? ಕಾಂಗ್ರೆಸ್ ಬಿಜೆಪಿ ಸ್ಪರ್ಧೆಯಲ್ಲಿ ಯಾವ ಪಕ್ಷದ ಪರ ಒಲವಿದೆ? ಬಳ್ಳಾರಿ ನಗರದಲ್ಲಿ ಕಾಂಗ್ರೆಸ್ ಬಿಜೆಪಿ ನಡುವೆ ಸಮರ ಇದೆ. ಕಾಂಗ್ರೆಸ್ನಿಂದ ಕಣಕ್ಕಿಳಿದಿದ್ದಾರೆ ನಾರಾ ಭರತ್ ರೆಡ್ಡಿ. ಬಿಜೆಪಿ ಅಭ್ಯರ್ಥಿಯಾಗಿ ಶಾಸಕ ಸೋಮಶೇಖರ್ ರೆಡ್ಡಿ ಕಣದಲ್ಲಿ. ಜೆಡಿಎಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಅನಿಲ್ ಲಾಡ್. ಕೆಆರ್ಪಿಪಿಯಿಂದ ಅರುಣಾ ಲಕ್ಷ್ಮಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಬಹಳ ಇಂಟ್ರೆಸ್ಟಿಂಗ್ ಕ್ಷೇತ್ರ ಆಗಿದೆ ಇದು. 10,005 ಕರೆಗಳು ಟೋಟಲ್ ಬಳ್ಳಾರಿ ನಗರದಿಂದ ಬಂದಿದ್ದು. ಜೆಡಿಎಸ್ ಪರ 329 ಮತಗಳು ಬಂದವು. ಬಿಜೆಪಿ ಪರವಾಗಿ 2,986 ಮತಗಳು ದಾಖಲಾದವು. ಕಾಂಗ್ರೆಸ್ 4,174. ಓ, ಕೆಆರ್ಪಿಪಿ ಇಸ್ ನಾಟ್ ಬ್ಯಾಡ್. 2,516. ಬಿಜೆಪಿ ವಿರುದ್ಧ ಕಾಂಗ್ರೆಸ್ 1,188 ಮತಗಳ ಮುನ್ನಡೆ. ಇಂಟ್ರೆಸ್ಟಿಂಗ್. ನಾರಾ ಭರತ್ ರೆಡ್ಡಿ ಪರ 42% ಶೇಕಡಾವಾರು ಮತಗಳು ಬಂದಿರೋದು. ಸೋಮಶೇಖರ್ ರೆಡ್ಡಿ ಪರ ಬಂದ ಶೇಕಡಾವಾರು ಮತಗಳು 30%. ಅನಿಲ್ ಲಾಡ್ ಪರ ದಾಖಲಾದ ಶೇಕಡಾವಾರು ಮತಗಳು 3%. ಅರುಣಾ ಲಕ್ಷ್ಮಿ ಪರ ದಾಖಲಾದ ಶೇಕಡಾವಾರು ಮತಗಳು 25%. ಬಳ್ಳಾರಿ ನಗರದಲ್ಲಿ 4 ಪಕ್ಷಗಳ ನಡುವೆ ಚತುಷ್ಕೋನ ಸಮರ. ಭಾರಿ ಜಿದ್ದಾಜಿದ್ದಿನ ಸಮರದಲ್ಲಿ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಮೇಲುಗೈ ಪಡೆದುಕೊಂಡಿದೆ. ಯುವ ನಾಯಕ ನಾರಾ ಭರತ್ ರೆಡ್ಡಿ ಪರ ಬಳ್ಳಾರಿ ನಗರ ಜನತೆ ಒಲವು ತೋರಿಸಿದ್ದಾರೆ. ಬಳ್ಳಾರಿ ನಗರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ನಾರಾ ಭರತ್ ರೆಡ್ಡಿ ಅವರ ಪರವಾದಂಥ ಅಲೆ ಕಾಣಿಸ್ತಾ ಇದೆ. ಮೊದಲ ಬಾರಿಗೆ ಶಾಸಕರಾಗ್ತಾರಾ ನಾರಾ ಭರತ್ ರೆಡ್ಡಿ? ಹೌದು ಅಂತಿದೆ ಸಮೀಕ್ಷೆ. ಗಣನೀಯ ಪ್ರಮಾಣದಲ್ಲಿ ಓಟ್ ಕಿತ್ತಿದ್ದಾರೆ ಕೆಆರ್ಪಿಪಿಯ ಅರುಣಾ ಲಕ್ಷ್ಮಿ. ಓ, ಭಾಳ ಇಂಟ್ರೆಸ್ಟಿಂಗು. ಇಲ್ಲಿ ಒಂದು ರೀತಿ ಕುಟುಂಬಗಳ ನಡುವೇನೆ ಸವಾಲ್. ಸಿಕ್ಕಾಪಡೆ ಚೆನ್ನಾಗಿದೆ ಇದು. ಬಳ್ಳಾರಿ ನಗರ ನೋಡಲೇಬೇಕು ನಾವು. 30% ರೆಡ್ಡಿಗಾರು ಸೋಮಶೇಖರ್ ರೆಡ್ಡಿಯವರು, 42%. ಇನ್ನೊಬ್ಬರು ರೆಡ್ಡಿಗಾರು ಭರತ್ ರೆಡ್ಡಿಯವರು 3%. ಅನಿಲ್ ಲಾಡ್ ಅವರು 25%. ಅರುಣಾ ಲಕ್ಷ್ಮಿ